ಐ ಲವ್ ಯು ಲಿರಿಕಲ್ ವಿಡಿಯೋ ಮಾಡಿದ ಮೋಡಿ. ಆರ್ ಚಂದ್ರು ಸಿನಿಮಾ ಅಂದ್ರೆ ಅಲ್ಲಿ ಅದ್ಭುತವಾದಂತಹ ಹಾಡುಗಳಿರುತ್ತೆ ಅನ್ನೋದು ಗ್ಯಾರಂಟಿ. ತಾಜ್ಮಹಲ್ ನಿಂದ ಹಿಡಿದು ಈವರೆಗೆ ಚಂದ್ರು ಅವರ ಪ್ರತಿಯೊಂದು ಚಿತ್ರದ ಹಾಡುಗಳು ಮುಲಾಜಿಲ್ಲದೆ ಹಿಟ್ ಆಗಿವೆ. ಚಂದ್ರು ಅವರ ಸಿನಿಮಾ ಒಂದು ಶುರುವಾದಾಗಲೇ ಒಂದಿಷ್ಟು ಜನಪ್ರಿಯ ಹಾಡುಗಳು ಜೀವ ಪಡೆಯುತ್ತೆ ಅಂತ ಸಿನಿಮಾಸಕ್ತರು ತೀರ್ಮಾನಿಸಿಬಿಟ್ಟಿರ್ತಾರೆ. ಸಂಗೀತ ಸಂಯೋಜನೆ ಎಷ್ಟು ಕ್ರಿಯಾಶೀಲ ಕೆಲಸವೋ ಹಾಗೆಯೇ ಒಳ್ಳೊಳ್ಳೆ ಟ್ಯೂನ್ಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಒಂಥರ ಕಲಿಯೇ. ಇಲ್ಲಿ ತೀರಾ ಗಮನಿಸಲೇಬೇಕಾದ ಒಂದು ಅಂಶವಿದೆ. ಸಾಮಾನ್ಯವಾಗಿ ಟ್ರೆಂಡಿಂಗ್ ನಲ್ಲಿರುವ ಮ್ಯೂಸಿಕ್ ಡೈರೆಕ್ಟರ್ ಗಳನ್ನ ಸಂಗೀತ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಳ್ಳೋದು ವಾಡಿಕೆ. ಆದ್ರೆ ಆರ್ ಚಂದ್ರು ತಮ್ಮ ಮೊದಲ ಸಿನಿಮಾದಿಂದ ಹಿಡಿದು ಇಲ್ಲಿಯವರೆಗೆ ಒಂದೊಂದು ಸಿನಿಮಾಗೂ ಭಿನ್ನ ಸಂಗೀತ ನಿರ್ದೇಶಕರನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ತಾಜ್ಮಹಲ್ಗೆ ಅಭಿಮನ್ ರಾಯ್, ಪ್ರೇಮ್ ಕಹಾನಿಯಲ್ಲಿ ಸಂಗೀತ ಲೋಕದ ದಿಗ್ಗಜ ಇಳಿಯರಾಜ, ಚಾರ್ಮಿನಾರ್ಗೆ ಹರಿ, ಮೈಲಾರಿ ಮತ್ತು ಬ್ರಹ್ಮದಲ್ಲಿ ಗುರುಕಿರಣ್, ಕೊಕ್ಕು ಚಿತ್ರಕ್ಕೆ ರಮಣ ಗೋಗುಲ, ಲಕ್ಷ್ಮಣನಿಗೆ ಅರ್ಜುನ್ ಜನ್ಯ, ಹಾಡುಗಾರನಾಗಿದ್ದ ನವೀನ್ ಸಜ್ಜುನನ್ನ ಕನಕ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರನ್ನಾಗಿಸಿದ್ರು. ಹಾಗೆಯೇ ಸಿನಿಮಾ ವಿತರಣೆ ಮತ್ತು ಚಿತ್ರರಂಗದವರ ಸಾಂಗತ್ಯ ಹೊಂದಿದ್ದ ಬಿಜಿಎಸ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಕಿರಣ್ ತೋಟಂಬೈಲು ಅವರನ್ನ ಈಗ ಐ ಲವ್ ಯು ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರನ್ನಾಗಿ ಪರಿಚಯಿಸಿದ್ದಾರೆ. ಕಿರಣ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಲಿದ್ದಾರೆ ಅನ್ನೋ ವಿಚಾರ ಅವರ ಆಪ್ತರಿಗೆ ಗೊತ್ತಿರಲಿಲ್ಲ. ಆದರೆ ಅವರೊಳಗಿದ್ದ ಸುಪ್ತ ಪ್ರತಿಭೆಯನ್ನ ಚಂದ್ರು ಅನಾವರಣಗೊಳಿಸಿದ್ದಾರೆ. ಆ ಮೂಲಕ ಡಾಕ್ಟರ್ ಕಿರಣ್ ಅವರು ಮತ್ತೊಂದು ಪ್ರೊಫೆಷನ್ಗೆ ಗುರುತಿಸಿಕೊಳ್ಳುವಂತಾಗಿದೆ. ನಿನ್ನ ಹೃದಯ ಇರೋ ಜಾಗದಲ್ಲಿ ಒಂದು ಕಲ್ಲು ಇದೆ, ಅದು ಕಲ್ಲಲ್ಲ ಸುಳ್ಳು ಅನ್ನೋ ವಿಷಯ ನಿಜವಾಗುತ್ತಿದೆ ಎನ್ನುವ ಹಾಡನ್ನ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಪ್ರತಿಭಾವಂತ ನಿರ್ದೇಶಕ ಗೀತ ಸಾಹಿತಿ ಕೆಎಂ ಇಂದ್ರ ರೂಪಿಸಿದ್ದಾರೆ. ಲಹರಿ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗ ಬಿಡುಗಡೆಯಾಗಿರುವ ಈ ಹಾಡಿನ ಲಿರಿಕಲ್ ವಿಡಿಯೋ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದೆ. ರಿಯಲ್ ಸ್ಟಾರ್ ಉಪೇಂದ್ರ, ರಚಿತಾರಾಮ್, ಸೋನುಗೌಡ ಮುಂತಾದವರು ನಟಿಸಿರೋ ಈ ಚಿತ್ರದ ಮೂಲಕ ನಿರ್ದೇಶಕ ಆರ್ ಚಂದ್ರು ಪ್ರೇಕ್ಷಕರಿಗೆ ಮತ್ತಷ್ಟು ಆಪ್ತರಾಗೋದ್ರಲ್ಲಿ ಡೌಟ್ ಇಲ್ಲ. ಒಬ್ಬ ಸೂಪರ್ ಸ್ಟಾರ್ ಮತ್ತು ಸೂಪರ್ ಡಿರೆಕ್ಟರ್ ಸೇರಿ ಸಿನಿಮಾ ಮಾಡೋದು ಒಂದು ಚಿತ್ರಕ್ಕಷ್ಟೇ ಸೀಮಿತ ಎನ್ನುವಂತಿದೆ ಚಿತ್ರರಂಗದ ಸದ್ಯದ ಪರಿಸ್ಥಿತಿ. ಆದರೆ ಬ್ರಹ್ಮ ಚಿತ್ರದ ನಂತರ ಮತ್ತೆ ಉಪ್ಪಿ ಮತ್ತು ಚಂದ್ರು ಜೋಡಿ ಒಂದಾಗಿದೆ. ಅಲ್ಲದೆ ಪ್ರೀತಿಯ ಬಗ್ಗೆ ಉಪ್ಪಿ ಮತ್ತು ಚಂದ್ರು ಈವರೆಗೆ ಹೇಳುತ್ತಾ ಬಂದ ವ್ಯಾಖ್ಯಾನವು ಭಿನ್ನ ಭಿನ್ನ. ಐ ಲವ್ ಯು ಸಿನಿಮಾದಲ್ಲಿ ಲವ್ ಬಗೆಗಿನ ಇಬ್ಬರ ಅಭಿಪ್ರಾಯಗಳು ಬೆರೆತಿದ್ಯಂತೆ. ಅಲ್ಲಿಗೆ ಉಪ್ಪಿ ಅಭಿಮಾನಿಗಳಿಗೂ ಚಂದ್ರು ಸೆಳೆದಿಟ್ಟುಕೊಳ್ಳುವ ಪ್ರೇಕ್ಷಕ ವರ್ಗಕ್ಕೂ ಐ ಲವ್ ಯು ಪರಿಪೂರ್ಣವಾಗಿ ಖುಷಿಗೊಳಿಸೋದು ಖಂಡಿತ. ಇದರ ಜೊತೆಗೆ ಮುದ ನೀಡುವ ಸಂಗೀತ ಕೂಡ ಬೆರೆತಿರೋದು ಐ ಲವ್ ಯು ಗೆಲುವನ್ನ ಖಾತ್ರಿಗೊಳಿಸುತ್ತಿದೆ.